ಹಲೋ ಗೈಸ್ ವೆಲ್ಕಮ್ ಡಿ ಚಾನಲ್ ನಾನು ಆಶಿಕ್ ನಾನು ಇವತ್ತು ಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು ನೋಡಿ ನನಗೆ ನ್ಯೂಸ್ ಹೇಳೋದಕ್ಕೂ ಖುಷಿಯಾಗುತ್ತೆ ನಿಮಗೆ ಕೇಳೋದಕ್ಕೂ ಖುಷಿಯಾಗುತ್ತೆ ಅದ್ಭುತವಾಗಿರುವಂಥ ನ್ಯೂಸ್ ಆಗಿರುವಂಥದ್ದು ಸೊ ಗೈಸ್ ಯಾವ್ದು ಡಿಲೇ ಮಾಡಿದೆ ಲೆಸ್ ಆಫ್ ದ ವಿಡಿಯೋ ಒಂಥ ಮಿರ್ಚಿ ಖಾರವಾಗಿದೆ ಎಲ್ಲ ನ್ಯೂಸ್ಗಳು ಕೂಡ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಫಸ್ಟ್ ನ್ಯೂಸ್ನ ತಿಳಿಸೋದಾದರೆ ಮಾರ್ಟಿನ್ ಬಗ್ಗೆ ಮಾತಾಡೋದ್ರೆ ಮಾರ್ಟಿನಿಂದ ಡಬ್ಬಿಂಗ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಟ್ಟಿದ್ದಾರೆ ಮಾರ್ಟಿನ್ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ದಾರೆ ಅವರ ಅವರು ಆಗಿ ಹಾಕಿದ್ದಾರೆ ಅದರ ಜೊತೆಗೆ ಇದೊಂದು ರೀಸೆಂಟ್ ಪಿಕ್ಸ್ ಕೂಡ ಆಚೆ ಹಾಕಿದ್ದಾರೆ ನಿಮಗೆ ಇದೆಲ್ಲ ನೋಡ್ಬಿಟ್ಟು ಏನು ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆಯೇ ಇಪ್ಪತ್ತನೇ ತಾರೀಕಿಗೆ ಅಪ್ಡೇಟ್ ಬರುತ್ತೆ ಅಂತ ಸಿ ನಾನು ಏನಂದರೆ ಹದಿನೇಳನೇ ತಾರೀಕು ಬರುತ್ತೆ ಅಂತ ಬಂದಿಲ್ಲ ಆದರೆ ಅವರೇ ಹೇಳಿದ್ದಾರೆ ಇಪ್ಪತ್ತನೇ ತಾರೀಕು ಬರುತ್ತೆ ಅಂತ ಸೊ ಈ ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಒಫಿಷಿಯಲ್ ಆಗಿ ಬರುತ್ತೆ ಅದ್ರ ಬಗ್ಗೆ ವಿಷುವಲ್ಸ್ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಪ್ರಮೋದ್ ಅವರು ಆ್ಯಕ್ಟರ್ ಪ್ರಮೋದ್ ಅವರು ಅಂದರೆ ನಮ್ಮ ಸಲಾರ್ ಅಂಥ ಆ್ಯಕ್ಟರ್ ಏನಿದ್ದಾರೆ ಇವರು ಪ್ರಮೋದ್ ಅವರು ಇವ್ರು ಮಾತಾಡ್ಕೊಂಡಿದ್ದಾರೆ ಲೈಕ್ ವಿಜುವಲ್ಸ್ ಅಲ್ಲಿ ತುಂಬಾ ಹಾಲಿವುಡ್ ಲೆವೆಲ್ಗೂ ಮೀರಿಸಿದ್ದಾರೆ ಅಂತ ನಾನು ನಿಮಗೆ ಒಂದು ಮಾತು ಹೇಳಿದ್ದೆ ಗೊತ್ತಾ ನಿಮಗೆ ರೆಂಡ್ರಿಂಗಲ್ಲಿ ತುಂಬಾ ವರ್ಕ್ ಮಾಡಬೇಕಾಗುತ್ತೆ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಮೇಲೆ ತುಂಬಾ ವರ್ಕ್ ಮಾಡಬೇಕಾಗುತ್ತೆ ಅದರ ಅರ್ಥ ಅವರು ಆ ವರ್ಕ್ನ ಮಾಡಿದರೆ ಕಂಪ್ಲೀಟ್ ಆಗಿದೆ ಆ ಒಂದು ರಫ್ಕಟ್ನ ನೋಡೇ ಹೇಳಿರಬೇಕು ಅಂತ ಒಂದು ಅನಿಸಿಕೆ ನನ್ನಲ್ಲಿರುವಂಥದ್ದು ಸೊ ಬಂದ ಮೇಲೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಸೊ ಈಗ ಎರಡನೇ ಅಪ್ಡೇಟ್ ಬಂದು ರುಕ್ಮಿಣಿ ವಸಂತ್ ಅವರು ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಟಾಕ್ಸ್ ಇರೋ ಅನೌನ್ಸ್ಮೆಂಟ್ ಅಲ್ಲ ಇದೊಂದು ಸ್ಟ್ರಾಂಗ್ ಸೊ ನೈಂಟಿ ನೈನ್ ಪರ್ಸೆಂಟ್ ಇವರು ಇರ್ತಾರೆ ಆದ್ರೆ ಆಸ್ ಅ ಹೀರೋಯ್ನ್ ಆಗ ಅಂತಾನೆ ಸ್ವಲ್ಪ ಡೌಟ್ ಇರುವಂಥದ್ದು ಯಾಕೆಂದ್ರೆ ಯಾವ ಪಾತ್ರ ಕೂಡ ಬೇಕಾದರೂ ಆಗಿರ್ಬೋದು ಯಾಕೆ ಈ ತರ ಮಾತಾಡ್ತಿದೀನಿ ಅಂದ್ರೆ ನೋಡಿ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಲೈವ್ ಬಂದಾಗ ಅಂದ್ರೆ ಇಂಟರ್ವ್ಯೂ ಟೈಮ್ ಅಲ್ಲಿ ಕರೀನಾ ಕಪೂರ್ ಅವರು ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡ್ತಿದ್ದೀನಿ ಗುರು ಟಾಕ್ಸಿಕ್ ಮೂವಿ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ ಇನ್ಡೈರೆಕ್ಟಾಗಿ ನಾನೊಂದು ಸೌತ್ ಮೂವಿಲಿ ಬಿಗ್ಗೆಸ್ಟ್ ಕಾಸ್ಟಿಂಗ್ ಆಗೋಗಿದೆ ನಾನು ಅದ್ರ ಬಗ್ಗೆ ಅವ್ರನ್ನ ಡೈರೆಕ್ಟಾಗಿ ಟಾಕ್ಸಿಕ್ ಅಂತ ಹೇಳಿಲ್ಲ ಬಿಗ್ಗೆಸ್ಟ್ ಮೂವಿ ಬರ್ತಾ ಇದೆ ಸೌತ್ ಇಂದನೇ ನನಗೆ ಬರ್ತಾಯಿದೆ ಹಾಗೆ ಹೀಗೆ ಅಂತ ಎಕ್ಸೈಟ್ಮೆಡ್ ಆಗಿದ್ದಾರೆ ಅಂತ ಹೇಳ್ಕೊತಾ ಇರಬೇಕಾದ್ರೆ ನಮಗೆ ಟಾಕ್ಸಿಕ್ ನೆನಪೈತೆ ಯಾಕೆಂದರೆ ನಾನು ನಿಮಗೆ ತುಂಬಾ ಹಳೆ ನ್ಯೂಸಲ್ಲಿ ಹೇಳಿದ್ದೆ ಒಂದು ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು ಕರೀನಾ ಕಪೂರ್ ಅವರು ಇದ್ದಾರೆ ಲೀಡ್ ರೋಲಲ್ಲಿ ಅಂತ ಅದರ ಅರ್ಥ ಇವರು ಹೀರೋಯಿನ್ ಅಂತಲ್ಲ ಯಾಕೆಂದರೆ ನಾನು ಹೇಳಿದ್ದೆ ಗೀತು ಮೋಹನ್ ದಾಸ್ ಅವರು ಇದ್ದಾರೆ ಅಲ್ಲ ಸಾರಿ ಹೇಳಿದ್ದಾರೆ ತುಂಬಾ ಗರ್ಲ್ಸ್ನ ಗೇಸ್ ಇದೆ ಅಂತ ಅಂದರೆ ಗ ಗರ್ಲ್ಸ್ನ ತುಂಬಾ ಪವರ್ ತೋರಿಸೋ ರೀತಿ ಈ ಮೂವಿ ಹೊರಟಿರೋವಂಥದ್ದು ಅಂತ ಸೊ ಅದಕ್ಕೆ ಲೀಡಾಗಿ ಇವ್ರು ಬಂದರೆ ನನಗೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಟಾಕ್ಸಿಕ್ ಆ್ಯಕ್ಟರ್ಗುರು ಇವರು ನಾನಂತೂ ಇವ್ರು ಫುಲ್ ಆನ್ ಟೆನ್ ಆನ್ ಟೆನ್ ಅಂತಲೇ ಕೊಡ್ಬೋದು ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಈಗ ಬ್ಲಿಂಕ್ ಚಿತ್ರ ಏನಿದೆ ಇದು ಓವರ್ಸೀಸಲ್ಲಿ ನಡೆಯೋ ಹೊಟ್ಟಿದೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಓವರ್ಸೀಸಲ್ಲಿ ರಿಲೀಸ್ ಆಗಿ ಹೊರಟಿದ್ದೆ ಓವರ್ಸೀಸ್ ಅವರಿಗೆ ಡಿಮ್ಯಾಂಡ್ ಬಂದಿರಬೇಕಾದ್ರೆ ಅರ್ಥ ಆಗಿರಬೇಕಾದ್ರೆ ನೀವು ಯಾಕೆ ಅರ್ಥ ಮಾಡ್ಕೊತಿಲ್ಲ ನನಗೆ ಗೊತ್ತಿಲ್ಲ ಇದಕ್ಕೊಂದು ಒಳ್ಳೆ ಸಪೋರ್ಟ್ ನಮ್ಮ ಕರ್ನಾಟಕದ ಕಡೆಯಿಂದನೇ ಹೋಗಬೇಕಾಗಿದೆ ದಯವಿಟ್ಟು ನಿಮ್ಮ ಹತ್ತಿರದ ಸಿನಿಮಾ ಅಥವಾ ಹಾಲಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಎಂಜಾಯ್ ಮಾಡಿ ಯಾಕೆಂದರೆ ಸೈಫೈ ಎಕ್ಸ್ಪೀರಿಯೆನ್ಸ್ ಆಗಿರೋವಂಥದ್ದು ನಾನಿದ ಪರ್ಸ್ನಲಿ ಇದ್ರ ಬಗ್ಗೆ ಈ ಥರ ಹೊತ್ತು ಹೇಳ್ತಿದ್ದೀನಿ ಅಂದರೆ ನಮಗೆ ಮುಂದಕ್ಕೆ ಬರೋಕ್ಕೆ ಹೊಟ್ಟಿರುವಂಥ ಸೈಫೈ ಸೈನ್ಸ್ ಫಿಕ್ಷನ್ ಮೂವಿ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೋದು ತುಂಬಾ ಸಪೋರ್ಟ್ಗಳು ಸಿಗ್ತಾ ಹೋಗುತ್ತೆ ಅಪ್ಕಮಿಂಗ್ ಡೇಸಲ್ಲಿ ಸೊ ಇದು ಇದು ಇದೊಂದು ವಿಷಯಕ್ಕೆ ನಾನು ಹೇಳ್ತಿರುವಂಥದ್ದು ಹಾಗೆಯೇ ಹೊಸ ಸ್ಟಾರ್ ಅಂತ ಬಂದಾಗ ಸಪೋರ್ಟ್ ಬೇಕಾಗೇ ಆಗುತ್ತೆ ಆ ಸಪೋರ್ಟ್ ನೀವು ಕೊಡ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಲಾಸ್ಟ್ ನ್ಯೂಸ್ ಬಂದು ಡೆವಿಲ್ ಮೂವಿ ಬಗ್ಗೆ ಆಗಿರೋಂಥದ್ದು ಸೊ ಇಲ್ಲಿ ನಾನು ಎರಡು ಎರಡು ವಿಷಯನ ಕನ್ಫರ್ಮ್ ಮಾಡಿಕೊಟ್ಟು ಒಂದು ವಿಲನ್ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಅಂತ ಹಾಗೇನೆ ನವ್ಯ ನಾಯರ್ ಅವರೇ ಹೀರೋಯಿನ್ ಆಗಿರೋದು ಅಂತ ನಾನು ನಿಮಗೆ ಕನ್ಫರ್ಮೇಶನ್ ಕೊಟ್ಟಿದ್ದೆ ಈಗ ನಾನು ಹೇಳ್ತೀನಿ ಏಪ್ರಿಲ್ ಇಲೆವೆಂತ್ ಟ್ವೆಲ್ತ್ ತೀನ್ತ್ ಈ ಮೂರು ಡೇಟ್ ಒಳಗಡೆ ಯಾಕೆಂದ್ರೆ ಸಾರಿ 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 ನಾನು ಏಪ್ರಿಲ್ ಒಂಬತ್ತನೇ ತಾರೀಕು ಹನ್ನೊಂದನೇ ತಾರೀಕು ಇಲ್ಲ ಹದಿಮೂರನೇ ತಾರೀಕು ಈ ಮೂರು ಡೇಟ್ ನಾನು ಯಾಕೆಂದರೆ ಈ ಮೂರು ಡೇಟಲ್ಲಿ ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಬರೋಕೆ ಹೊಟ್ಟಿದೆ ಯುಗಾದಿ ಟೈಮಲ್ಲಿ ಮೇ ಬಿ ನನಗೆ ಯುಗಾದಿ ಟೈಮಲ್ಲಿ ಅಂತ ಅನ್ನಿಸ್ತಾ ಇರೋವಂಥದ್ದು ಏನಂದರೆ ಹೀರೋಯಿನ್ನ ಅಪ್ಡೇಟ್ ಕೊಡಬಹುದು ಅಂತ ಆದರೆ ಇಲ್ಲಿ ಕನ್ಫ್ಯೂಷನ್ಸ್ ಏನಿದೆ ಗೊತ್ತಾ ದ ವಿಲನ್ ದ ಅಂತ ಒಂದು ಕನ್ಫ್ಯೂಷನ್ ಟಾಕ್ ಇದೆ ಇಂಡಸ್ಟ್ರಿ ಒಳಗಡೆ ಅಂದರೆ ಲೈಕ್ ಸೆಟ್ಸಿಂದ ಬಂದಿರುವಂಥ ಮಾತಾಗಿರುವಂಥದ್ದು ಇಂಡಸ್ಟ್ರಿ ಅಂದರೆ ತಪ್ಪಾಗುತ್ತೆ ಸೆಟ್ಟಿನ ಒಳಗಡೆಯಿಂದ ಬಂದಿರುವಂಥ ಮಾತು ಪ್ರಕಾರ ಇರೋವಂಥದ್ದು ಎರಡರಲ್ಲಿ ಕನ್ಫ್ಯೂಷನ್ಸ್ ಇದೆ ಯಾರು ಬರಬಹುದು ಅಂದರೆ ಯಾವ ಅಪ್ಡೇಟ್ ಕೊಡ್ಬೋದು ಅಂತ ಯುಗಾದಿ ಅಂದ ತಕ್ಷಣ ಸ್ವಲ್ಪ ಹೀರೋಯಿನ್ ಅವ್ರನ್ನ ಇಂಟ್ರೊಡಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದು ನವ್ಯ ನಾಯರ್ ಅಂತ ಕನ್ಫರ್ಮ್ ಆಗಿ ಕೇಳ್ತಿರೋದಕ್ಕೆ ಕೇಳೋರಿಗೆ ನಾನು ಹೇಳೋದೇನೆಂದರೆ ಇದು ನನಗೆ ಸೆಟ್ಟಿಂದ ಬಂದಿರೋ ನ್ಯೂಸು ಅಫ್ಕೋರ್ಸ್ ಇದು ಸತ್ಯ ಆಗಲೇಬೇಕು ಆ್ಯಂಡ್ ಇದರಲ್ಲಿ ಅವರು ಮಾತ್ರ ಅಲ್ಲ ನಮಿತಾ ರತ್ನಾಕರ್ ಅವರು ಇದ್ದಾರೆ ಆಮೇಲೆ ಲಕ್ಷ್ಮಿ ಹೊಸ ಫೇಸ್ ಕೂಡ ಇದೆ ಸೊ ಇವ್ರು ಮೂರು ಜನನೂ ಇದ್ದಾರೆ ಮೂರು ಜನ ಇರೋದಾರೆ ಆದರೆ ನಿಮಗೆ ಮೂರು ಜನ ಯಾವ್ಯಾವ ರೀತಿ ಅಂತ ನಾನೇನು ಹೇಳೋದಕ್ಕೋಗಲ್ಲ ಈ ಮೂರು ಜನದಲ್ಲಿ ಯಾರು ಬೇಕಾದ್ರೂ ಲೀಡ್ ಆಗಿರ್ಬೋದು ಇದೊಂದು ನಾನು ವಿಷಯನ ಇಲ್ಲಿ ಓಪನ್ ಆಗಿ ಹೇಳ್ಕೊಂಡ್ಬಿಡ್ತೀನಿ ನವ್ಯಾ ನಾಯರ್ ನಮಿತಾ ರತ್ನಕರ್ ಹಾಗೇ ಲಕ್ಷ್ಮಿ ಅಂತ ಹೊಸ ಫೇಸ್ ಅಂತ ನಾನು ಇನ್ನೂ ನನಗೆ ಜಸ್ಟ್ ಅದು ಟಾಕಲಿಂಗ್ ಸಿಕ್ಕಿರೋದಷ್ಟೇ ವಿಷಯ ಈಗ ಇದು ವಿಲನ್ನ ಅಥವಾ ಹೀರೋನ ಅಂತ ಕೇಳಿದಾಗ ಲೈಕ್ ವಿಲನ್ ಯಾರು ಕನ್ನಡಿಗನ ಅಥವಾ ಬೇರೆ ಲ್ಯಾಂಗ್ವೇಜಾ ಅಂತ ಕೇಳಿದಾಗ ಸಿಗೈಸ್ ನಾನು ನಿಮಗೆ ಬಿಟ್ಟಿದ್ದು ಕಮೆಂಟ್ ಸೆಕ್ಷನಲ್ಲಿ ಏನು ಬೇಕಾದ್ರೂ ಹೇಳ್ಕೋಬೋದು ಯಾಕೆಂದರೆ ನನಗೆ ಸ್ವಲ್ಪ ಟೆನ್ಷನ್ ಇದೆ ಈ ವಿಷಯನೇ ಹೇಳೋದಕ್ಕೆ ಲೈಕ್ ಇದೇನಾದರೂ ಸತ್ಯ ಆಗಲಿಲ್ಲ ಅಂದರೆ ತುಂಬಾ ನಿಮಗೂ ಹರ್ಟ್ ಆಗ್ಬೋದು ನನಗೂ ಹರ್ಟ್ ಆಗ್ಬೋದು ತುಂಬಾ ಶಾಕ್ ಆಗುತ್ತೆ ಯಾಕೆಂದರೆ ಇದು ತುಂಬಾ ಸ್ಟ್ರಾಂಗ್ ಬಸ್ ಇರೋ ಅಂಥದ್ದು ಅಂದರೆ ನಮಗೆ ಇಂಡಸ್ಟ್ರಿ ಕಡೆಯಿಂದ ಬಂದಿರೋ ಅಂಥದ್ದು ಆ್ಯಂಡ್ ಹೇಳ್ತಿದ್ದಾರೆ ಅವರು ಕೂಡ ಶಾಕಲ್ಲಿದ್ದಾರೆ ಅಂತ ಕನ್ನಡದವ್ರು ಅಲ್ವಂತೆ ಅವರು ಮೇನ್ ವಿಲ್ಲನ್ನು ಅಥವಾ ಸುಮ್ಮನೆ ಸೈಡ್ ವಿಲನ್ನು ಅದೆಲ್ಲ ಕೇಳೋಕೆ ಹೋಗ್ಬಿಡಿ ಕನ್ನಡದವ್ರು ಅಲ್ವಂತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಾನು ಕನ್ನಡದವ್ರು ಅಲ್ವಂತೆ ಅಂತ ಹೇಳಿದ ತಕ್ಷಣ ಏನಿರ್ಬೋದು ಅಂತ ಕಾಟೇರಾದಲ್ಲಿ ಯಾರು ಇವ್ರು ಇದ್ದಾರಾ ವಿಜಯ್ ಸೇತುಪತಿಯವರು ಇದಾರಾ 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 ಐದಾರ ಅಂತ ಎಷ್ಟು ಸತಿ ಕೇಳಿದ್ರಿ ಅಲ್ವ ನೀವು ಈಗ ಯಾಕೆ ಕೇಳ್ತಿಯಲ್ಲ ಸೊ ಅದೇ ಇರೋಂಥದ್ದು ನ್ಯೂಸು ಇಲ್ಲಿ ಸ್ಟ್ರಾಂಗ್ ಬಜ್ ಇರೋವಂಥದ್ದು ಅದೇನೇ ವಿಜಯ್ ಸೇತುಪತಿಯವರು ಇರಬಹುದು ಅಂತ ಯಾವುದೇ ಕಾರಣಕ್ಕೆ ಎಕ್ಸ್ಪೆಕ್ಟೇಷನ್ ಹೋಗ್ಬೇಡಿ ನಾನು ಹೇಳಿದೆ ಅಂತ ಆದರೆ ಸ್ವಲ್ಪ ಒಳಗಡೆಯಿಂದ ಒಂದು ಖುಷಿ ಇದೆ ಓಕೆ ನನಗೆ ಆ ಥರದ್ದೊಂದು ಕನ್ವರ್ಸೇಷನ್ ಸಿಕ್ಕಿರೋದ್ರಿಂದ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ ಅದರಲ್ಲಿ ಈಗ ಶಾಕ್ ಕನ್ಫರ್ಮ್ನಾಗಿ ನಾನು ಮಾಡೋಕ್ಕೆ ಕೇಳೋಕ್ಕೂ ಆಗ್ತಾ ಇಲ್ಲ ನಾನು ಕನ್ಫರ್ಮ್ ಆಗಿ ಹೇಳೋಕ್ಕಾಗುತ್ತಾ ಇಲ್ಲ ಬ್ರೋ ನೀವು ಇಷ್ಟು ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು ಅಂದರೆ ಸೆಟ್ಟಿಂದ ಬಂದಿರೋಂಥ ನ್ಯೂಸ್ ಪ್ರಕಾರ ಹೇಳ್ತಿರುವಂಥದ್ದು ಆಮೇಲೆ ವಿಲನ್ನಲ್ಲಿ ಕನ್ನಡಿಗ ನಮಗೆ ನಿಮಗೆ ಬಿಟ್ಟಿದ್ದು ನಾನಿನ್ನ ಜಾಸ್ತಿ ಏನೂ ಹೇಳೋಕ್ಕೋಗೋಲ್ಲ ನನಗೆ ಬಂದಿರೋಂಥ ಸೆಟ್ ನ್ಯೂಸ್ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ ಸೊ ಗೈಸ್ ಇದಿಷ್ಟು ನನಗೆ ಹೇಳಕ್ಕಿದ್ದು ನಿಮಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಷ್ಟು ನೋಡಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಸು ಬಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್